ನಮಸ್ಕಾರ, ನಾನು ಬಾಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನಿಂದ ಬಂದಿದ್ದೇನೆ. ನಾನು ನಿವೃತ್ತ ಆಗಿ 2 ವರ್ಷ ಆಗಿ 3 ವರ್ಷ ಚಾಲು ಇದೆ. ನನ್ನಂತೇಳಿ ಏನೂ ಇಲ್ಲ. ನೀವು ನಮಗೆ ಪೆನ್ಷನ್ ಕೊಡುತ್ತಾ ನನ್ನ ಇಲ್ಲಿಂದ ಜಮಖಂಡಿ ಬಾಗಲಕೋಟೆಗೆ ಹೋಗಂಗಿಲ್ಲ. ನನಗೆ ದವಾಖಾನೆ ರೊಕ್ಕಿಲ್ಲ, ನನಗೆ ಹೊಟ್ಟೆ ನತ್ತಿ ರೊಕ್ಕಿಲ್ಲ, ನನಗೆ ಖರ್ಚು ರೊಕ್ಕಿಲ್ಲ. ಬೊಮ್ಮಯವ್ರು ಬಂದು ನಮ್ದು ಪರಿಹಾರ ಮಾಡುತ್ತಾನೆ, ನಮ್ಗೆ ವೇತನ ಕೊಡುತ್ತಾನೆ. ನಾವು ಇಲ್ಲಿಂದ ತಗಲಾಗಿಲ್ಲ. ಸತ್ರು ಇಲ್ಲೇ ಸಾಯ್ತೇವೆ, ಇದ್ರೆ ಇಲ್ಲೇ ಸಿಗ್ತೇವೆ. ನಾವು ಬೇಕಾದರೆ ನಮಗೆ ಬಂದು ನೀವು ಸಹಾಯಧನ ಮಾಡಬೇಕು, ನಮಗೆ ಪೆನ್ಷನ್ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೋತೀನಿ. ನನ್ನ ಹೆಸರು ಬುದ್ದವ್ವ ಗೊಳಸಂಗಿ, ಹುಳ್ಯಾಳ, ಜಮಖಂಡಿ ತಾಲೂಕದಿಂದ ಬಂದೀನಿ. ನನಗೆ ನೀವು ಪೆನ್ಷನ್ ಕೊಡುವವರೆಗೆ ನಾನು ಇಲ್ಲಿಂದ ತಗಲಂಗಿಲ್ಲ. ಸತ್ರ ಇಲ್ಲೇ ಸಾಯ್ತೀನಿ. ಎಲ್ಲರಿಗೊಂದು ನಮಗೊಂದು ನಾಯಿ ಹೋಟ್ ಹಾಕಕ್ಕಾದ್ರೆ ನಾನು ನಿಮಗೆ ಬೇಕು. ನಮಗೆ ಪೆನ್ಷನ್ ಬೇಡವ, ಹೊಟ್ಟಿಗೆ ಬೇಡವ, ಆಂ ಯಾಕೆ? ಇನ್ನೂ ಎಲ್ಲರಿಗೂ ಒಂದು ನ್ಯಾಯ, ನಮಗೊಂದು ನ್ಯಾಯ. ನಾವು ದುಡ್ದಿಲ್ಲವಾ? 500 ರೂಪಾಯಿದಾಗ ದುಡ್ದಿದ್ದೇವೆ. 500 ರೂಪಾಯಿದಾಗ 500 ರೂಪಾಯಿದಾಗ ಏನು ಬರ್ತಿತ್ತು? ಹಾಂ, ಸಣ್ಣ ಸಣ್ಣ 3 ಮಕ್ಕಳ ಜೋಪಾನ ಮಾಡಿ ಈ ಮಟ್ಟಕ್ಕೆ ಬಂದೀನಿ. ನನಗೆ ನಡೆಯಕ್ಕೆ ಬರೋಂಗಿಲ್ಲ. ಸೊಂಟನು ಮೊಳಕಲ್ನು ದವಾಖಾನೆ ಇರೋಕ್ಕಿಲ್ಲ. ನೀವು ಬಂದು ನಮಗೆ ಪರಿಹಾರ ಮಾಡುತ್ತಾನೆ. ನಾ ಈ ಜಾಗ ಬಿಟ್ಟು ನಮ್ಮ ಊರಿಗೆ ನಾ ಹೋಗಂಗಿಲ್ಲ. ನಾನು ಅಂತೇಳಿ ಹೋಗೋಕೆ ಬಸ್ಸಾರ್ದೂ ಇಲ್ಲ. ಇಟ್ಟು ಮಾತು ಹೇಳಿ ನಾ ಮುಗಿಸ್ತೀನಿ. ನಮಸ್ಕಾರಗಳು. ಬುದ್ದಮ್ಮ ಗೊಳಸಂಗಿ, ಹುಳ್ಯಾಳ.